ನಮಸ್ಕಾರ, ವಿಚಾರ ವಿನಿಮಯಕ್ಕೆ ಸ್ವಾಗತ. ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾನು ಓದಿದ ಕೆಲವು ವಿಶ್ವ ಸಾಹಿತ್ಯದ ಶ್ರೇಷ್ಠ ಕೃತಿಗಳ ಬಗ್ಗೆ ಮಾತಾಡ್ತಾ ಇದ್ದೆ. ಅದರ ಮುಂದುವರೆದ ಭಾಗವೇ ಈ ವಿಡಿಯೋ. ದಿ ಜಂಗಲ್ ಬುಕ್, ರೂಡಿಯಾರ್ಡ್ ಕಿಪ್ಲಿಂಗ್ ಅವರು ಬರೆದಂತಹ ಒಂದು ಇಂಗ್ಲಿಷ್ ಕಥಾ ಸಂಕಲನ. ಇದು ಮೊದಲ ಬಾರಿಗೆ 1894 ಪ್ರಕಟಣೆಯಾಯಿತು. ಇದರಲ್ಲಿ ನಮಗೆ ಗೊತ್ತಿರುವ ಫೇಮಸ್ ಕ್ಯಾರೆಕ್ಟರ್ ಅಂದರೆ ಮೌಗ್ಲಿ. ಮೌಗ್ಲಿಯನ್ನು ಬಿಟ್ಟು ಬೇರೆ ಪ್ರಾಣಿ ಪಕ್ಷಿಗಳ ಕತೆ ಸಹ ಈ ಪುಸ್ತಕದಲ್ಲಿ ಇದೆ. ಈ ಮೌಗ್ಲಿ ಕತೆ ಏನು ಅಂತ ನಮಗೆ ಗೊತ್ತು. ಅದರಲ್ಲಿ ಭಾರತದ ಕಾಡುಗಳಲ್ಲಿ ಪೋಷಕರು ತಮ್ಮ ಗಂಡು ಮಗುವನ್ನು ಕಳ್ಕೊಂಡ್ಬಿಡ್ತಾರೆ. ಈ ಮಗುವನ್ನು ಆ ಕಾಡಿನಲ್ಲಿರುವ ಕೆಲವು ತೋಳಗಳು ತೆಗೆದುಕೊಂಡು ಬಂದು ತಮ್ಮೊಂದಿಗೆ ಇಟ್ಕೊಂಡು ಬೆಳೆಸ್ತಾರೆ. ಆ ಮಗುವಿಗೆ ಮೌಗ್ಲಿ ಅಂತ ಹೆಸರಿಡ್ತಾರೆ. ಈ ಮೌಗ್ಲಿ ಕಾಡಿನಲ್ಲಿ ಇತರ ಪ್ರಾಣಿ ಪಕ್ಷಿಗಳೊಂದಿಗೆ ಬೆಳೀತಾನೆ. ಅವನ ಒಂದು ಸಾಹಸಗಳೇ ಇದರ ಒಂದು ಕತೆ. ದೊಡ್ಡವರು ಚಿಕ್ಕವರು ಎಲ್ಲರಿಗೂ ಇಷ್ಟವಾಗುವಂತಹ ಒಂದು ಕಥಾ ಸಂಕಲನ ಇದು, ದಿ ಜಂಗಲ್ ಬುಕ್. ರೂಡಿಯಾರ್ಡ್ ಕಿಪ್ಲಿಂಗ್ ಅವರು ಬರೆದಂತಹ ಒಂದು ಪುಸ್ತಕ. ಮದರ್, ಮ್ಯಾಕ್ಸಿಮ್ ಗಾರ್ಕಿ ಅವರು ಬರೆದಂತಹ ಒಂದು ರಷ್ಯನ್ ನಾವೆಲ್. ಮೊದಲ ಬಾರಿಗೆ 1906 ಪ್ರಕಟವಾಯಿತು. ಇದರ ಕತೆ ಏನು ಅಂತ ನೋಡಿದ್ರೆ, ರಷ್ಯಾದ ಕಾರ್ಖಾನೆಯಲ್ಲಿ ದುಡಿಯುತ್ತಿರುವ ಒಬ್ಬಳು ಮಹಿಳೆ, ಅವಳ ಗಂಡ ಹುಡುಕ ಸಂಸಾರದ ಯಾವುದೇ ಜವಾಬ್ದಾರಿ ಅವನು ತಗೊಳ್ತಾ ಇರೋದಿಲ್ಲ. ಅವಳಿಗೆ ಒಬ್ಬ ಮಗ ಇರ್ತಾನೆ. ಮಗ ಸಹ ತಂದೆಯ ಹಾದಿಯನ್ನು ಹಿಡಿದಿರ್ತಾನೆ. ಇವನು ರಷ್ಯಾದಲ್ಲಿ ಕ್ರಾಂತಿ ಉಂಟಾದಾಗ ಅದರಲ್ಲಿ ಆಸಕ್ತಿ ತೋರಿಸ್ತಾನೆ. ಯಾವುದೇ ವಿದ್ಯಾಭ್ಯಾಸ ಇಲ್ಲದ ಈ ಮಹಿಳೆ, ರಾಜಕೀಯ ಜ್ಞಾನ ಇಲ್ಲದೇ ಇರೋಳು, ಅವಳು ತನ್ನ ಮಗ ಕ್ರಾಂತಿಯಲ್ಲಿ ಪಾಲ್ಗೊಂಡಾಗ ಅವನಿಗೆ ಹೇಗೆ ಸಹಕಾರಿಯಾಗಿರ್ತಾಳೆ, ಮತ್ತು ಈ ರಷ್ಯಾ ಕ್ರಾಂತಿಯಲ್ಲಿ ಅವಳ ಕೊಡುಗೆ ಏನು ಅನ್ನೋದೇ ಈ ಒಂದು ನಾವೆಲ್ನ ಕತೆ. ಇದು ಮ್ಯಾಕ್ಸಿಮ್ ಗಾರ್ಕಿ ಅವರ ಮದರ್, ರಷ್ಯನ್ ನಾವೆಲ್. ಸನ್ಸ್ ಆ್ಯಂಡ್ ಲವರ್ಸ್, ಡಿ ಎಚ್ ಲಾರೆನ್ಸ್ ಅವರು ಬರೆದಂತಹ ಒಂದು ಇಂಗ್ಲೀಷ್ ನಾವೆಲ್. ಮೊದಲ ಬಾರಿಗೆ 1913 ಪ್ರಕಟವಾಯಿತು. ಇದರ ಕತೆ ಏನಂತ ನೋಡಿದ್ರೆ, ಮಿಸ್ಟರ್ ಆ್ಯಂಡ್ ಮಿಸಸ್ ಮೋರಲ್ ಇವರು ದಂಪತಿಗಳು. ಇವರಿಗೆ ಇಬ್ಬರು ಮಕ್ಕಳಿರ್ತಾರೆ, ವಿಲಿಯಂ ಮತ್ತು ಪಾಲ್ ಅಂತ. ಮಿಸಸ್ ಮೋರಲ್ಗೆ ತನ್ನ ಗಂಡನ ಸಂಬಳದಿಂದ ಜೀವನ ನಡೆಸೋದು ತುಂಬ ಕಷ್ಟ ಆಗುತ್ತೆ. ಆಗಾಗ ಅವರಿಗೆ ಜಗಳ ಆಗ್ತಾ ಇರುತ್ತೆ. ಮಿಸಸ್ ಮೋರಲ್ ತನ್ನ ಮಕ್ಕಳನ್ನ ತುಂಬ ಪ್ರೀತಿಸ್ತಾ ಇರ್ತಾಳೆ. ಅದರೊಳಗೆ ದೊಡ್ಡವನಾದ ವಿಲಿಯಂನ ಕಂಡ್ರೆ ಅವಳಿಗೆ ತುಂಬ ಪ್ರೀತಿ. ಅದೇ ರೀತಿ ವಿಲಿಯಮ್ಗೂ ಸಹ ತನ್ನ ತಾಯಿಯನ್ನು ಕಂಡ್ರೆ ತುಂಬ ಪ್ರೀತಿ. ಅವನು ಬೆಳೆದು ದೊಡ್ಡವನಾದ ಮೇಲೆ ಲಂಡನ್ಗೆ ಹೋಗ್ತಾನೆ. ಒಂದು ಕಾಲಘಟ್ಟದಲ್ಲಿ ಅವನು ದುರ್ಮರಣ ಹೊಂದ್ತಾನೆ. ಆಮೇಲೆ ಮಿಸಸ್ ಮಾರಲ್ನ ಪ್ರೀತಿ ತನ್ನ ಎರಡನೇ ಮಗನಾದಂತಹ ಪಾಲ್ ಮೇಲೆ ಹೋಗುತ್ತೆ. ಪಾಲ್ಗೂ ಸಹ ತನ್ನ ತಾಯಿಯ ಮೇಲೆ ತುಂಬ ಪ್ರೀತಿ. ಆದರೆ ಅವನು ಜೀವನದಲ್ಲಿ ತನ್ನ ಅನುಭವಗಳನ್ನ ಪಡ್ಕೊಬೇಕು ಅಂತ ಹೊರಡ್ತಾನೆ. ಪಾಲ್ನ ಜೀವನದಲ್ಲಿ ಇಬ್ಬರು ಯುವತಿಯರು ಬರ್ತಾರೆ. ಈ ಕಥೆಯಲ್ಲಿ ಮುಂದೆ ಅವನ ಜೀವನದಲ್ಲಿ ಏನಾಗುತ್ತೆ ಮತ್ತು ಮಿಸಸ್ ಪಾಲ್ನ ಜೀವನದಲ್ಲಿ ಏನೇನಾಗುತ್ತೆ ಅನ್ನೋದೇ ಇದರ ಒಂದು ಕತೆ. ಇದರಲ್ಲಿ ಡಿ ಎಸ್ ಲಾರೆನ್ಸ್ ಅವರು ತಾಯಿ ಮಗನ ಪ್ರೀತಿ ಮತ್ತು ಈ ಮಗ ಬೆಳೆದು ದೊಡ್ಡವನಾಗಿ ಯುವಕನಾದಾಗ ಅವನಿಗೆ ಯುವತಿಯರ ಮೇಲೆ ಉಂಟಾಗುವ ಪ್ರೀತಿ, ಇದೆಲ್ಲದರ ಬಗ್ಗೆ ತುಂಬ ಸೆನ್ಸಿಟಿವ್ ಟಾಪಿಕ್ನೆಲ್ಲ ಇವರು ಇದರೊಳಗೆ ಬರೆದಿದ್ದಾರೆ. ಇದು ಡಿ ಎಚ್ ಲಾರೆನ್ಸ್ ಅವರು ಬರೆದಂತಹ ಸನ್ಸ್ ಆ್ಯಂಡ್ ಲವರ್ಸ್. ಸಿದ್ಧಾರ್ಥ, ಹರ್ಮನ್ ಹೆಸ್ಸೆ ಅವರು ಬರೆದಂತಹ ಒಂದು ಜರ್ಮನ್ ನಾವೆಲ್. ಮೊದಲ ಬಾರಿಗೆ 1922 ಪ್ರಕಟವಾಯಿತು. ಗೌತಮ ಬುದ್ಧನ ಕಾಲಘಟ್ಟದಲ್ಲಿ ನಡೆಯುವಂತಹ ಒಂದು ಕತೆ. ಇದರಲ್ಲಿ ಬರುವ ಸಿದ್ಧಾರ್ಥ ಅನ್ನೋ ಒಬ್ಬ ಯುವಕ ಆಧ್ಯಾತ್ಮಿಕ ಪಯಣದಲ್ಲಿ ಹೋಗಿ ಜೀವನದ ಅರ್ಥವನ್ನು ತಿಳ್ಕೊಬೇಕು ಮತ್ತು ಜ್ಞಾನೋದಯವನ್ನು ಪಡ್ಕೊಬೇಕು ಅಂತ ಹೊರಡ್ತಾನೆ. ಅವನು ತನ್ನ ಗೆಳೆಯನಾದ ಗೋವಿಂದನ ಜೊತೆ ಕೆಲವು ಕಾಲ ಭಿಕ್ಷುವಾಗಿ ಜೀವನ ನಡೆಸ್ತಾನೆ. ಒಮ್ಮೆ ಗೌತಮ ಬುದ್ಧನನ್ನು ಭೇಟಿಯಾಗಿ ಅವನ ಜೊತೆ ಮಾತಾಡ್ತಾನೆ. ಬುದ್ಧನ ಬೋಧನೆಗಳನ್ನೆಲ್ಲ ತಿಳ್ಕೊಳ್ತಾನೆ. ಗೋವಿಂದನಿಗೆ ಬುದ್ಧನ ಬೋಧನೆಗಳು ಇಷ್ಟ ಆಗುತ್ತೆ. ಅವನು ಆ ಜೀವನವನ್ನು ಅಳವಡಿಸ್ಕೊಂಡು ಅಲ್ಲೇ ಇರ್ತಾನೆ. ಆದರೆ ಸಿದ್ಧಾರ್ಥನಿಗೆ ತಾನು ಹುಡುಕಿಕೊಂಡು ಬಂದದ್ದು ಸಿಗಲಿಲ್ಲ ಅಂತ ಅವನೇನು ಮಾಡ್ತಾನಂದರೆ ಅಲ್ಲಿಂದ ಹೊರಟು ತನ್ನ ಆಧ್ಯಾತ್ಮಿಕ ಪಯಣವನ್ನು ಮುಂದುವರಿಸ್ತಾನೆ. ಅವನ ಈ ಪಯಣದಲ್ಲಿ ಅವನಿಗೆ ಆಗುವ ಜೀವನ ಅನುಭವಗಳು ಮತ್ತು ಅವನಿಗೆ ಕೊನೆಯದಾಗಿ ಜ್ಞಾನೋದಯ ಆಯಿತಾ, ಅವನು ಏನು ಹುಡ್ಕೊಂಡು ಹೋಗ್ನೋ ಅದು ಸಿಕ್ತಾ ಅನ್ನೋದೇ ಈ ಒಂದು ನಾವೆಲ್ನ ಒಂದು ಕತೆ. ಹರ್ಮನ್ ಹೆಸ್ಸೆಯವರ ಸಿದ್ಧಾರ್ಥ ಒಂದು ಇಂಪಾರ್ಟೆಂಟ್ ನಾವೆಲ್. ಇದರೊಳಗೆ ಹಲವು ಲೇಯರ್ಸ್ ಇದೆ. ತುಂಬ ಫಿಲಾಸಫಿಕಲ್ ಮತ್ತು ಸ್ಪಿರಿಚುವಲ್ ಆಗಿ ಕೆಲವೊಂದು ವಿಷಯಗಳನ್ನೆಲ್ಲ ಅವರು ಡಿಸ್ಕಸ್ ಮಾಡಿದ್ದಾರೆ. ಇದು ಹರ್ಮನ್ ಹೆಸ್ಸೆಯವರ ಸಿದ್ಧಾರ್ಥ. ಪ್ಯಾಸೇಜ್ ಟು ಇಂಡಿಯಾ, ಇ ಎಂ ಫಾರ್ಸ್ಟರ್ ಅವರು ಬರೆದಂತಹ ಒಂದು ಇಂಗ್ಲಿಷ್ ನಾವೆಲ್. ಮೊದಲ ಬಾರಿಗೆ 1924 ಪ್ರಕಟವಾಯಿತು. ಇದು ಬ್ರಿಟಿಷರ ಕಾಲದಲ್ಲಿ ಭಾರತದಲ್ಲಿ ನಡೆಯುವಂತಹ ಒಂದು ಕತೆ. ಇದರಲ್ಲಿ ಬರುವಂತಹ ಕ್ಯಾರೆಕ್ಟರ್ಸ್ ಡಾಕ್ಟರ್ ಅಜೀಜ್ ಒಬ್ಬ ಭಾರತೀಯರು, ಫೀಲ್ಡಿಂಗ್ಸ್, ಮಿಸಸ್ ಮೂರ್ ಮತ್ತು ಅಡೇಲ ಇವರೆಲ್ಲ ಬ್ರಿಟಿಷ್ ಅವರು. ಒಮ್ಮೆ ಇವರು ಮರಬಾರ್ ಕೇವ್ಸ್ ಅನ್ನೋ ಜಾಗಕ್ಕೆ ಒಂದು ಸಣ್ಣ ಪಿಕ್ನಿಕ್ ಹೋಗಿರ್ತಾರೆ. ಅಲ್ಲಿ ಗುಹೆಗಳಲ್ಲಿ ಇವರು ಇದ್ದಾಗ ಅಡೇಲಾಗೆ
ಏನೋ ಒಂದು ಗಾಬರಿ ಉಂಟಾಗಿ ಅವಳು ಭಯದಿಂದ ಹೊರಗಡೆ ಬಂದ್ಬಿಡ್ತಾಳೆ. ಆಮೇಲೆ ಏನಾಗುತ್ತೆ ಅಂತ ಅಂದರೆ, ಡಾಕ್ಟರ್ ಅಜೀಜ್ ಅಡೇರ ಮೇಲೆ ಆಕ್ರಮಣ ಮಾಡ್ದ ಅಂತ ಆರೋಪ ಬರುತ್ತೆ. ಮುಂದೆ ಅಜೀಜ್ನ ಜೀವನದಲ್ಲಿ ಏನೇನಾಗುತ್ತೆ ಅನ್ನೋದೇ ಇದರ ಕತೆ. ಇದರಲ್ಲಿ ಫಾಸ್ಟರ್ ಅವರು ಆ ಕಾಲಘಟ್ಟದಲ್ಲಿ ಬ್ರಿಟಿಷರ ಮತ್ತು ಭಾರತೀಯರ ನಡುವೆ ಇದ್ದಂತಹ ಒಂದು ಜನಾಂಗೀಯ ದ್ವೇಷ ಮತ್ತು ಒಂದು ಪ್ರಿಜುಡಿಸ್ ಏನಿತ್ತು ಅಂದರೆ, ಒಂದು ಪ್ರೀ ಕನ್ಸೀವ್ಡ್ ಐಡಿಯಾ ಒಬ್ಬರ ಬಗ್ಗೆ ಇನ್ನೊಬ್ಬರಿಗೆ, ಭಾರತೀಯರಿಗೆ ಬ್ರಿಟಿಷರ ಮೇಲೆ, ಬ್ರಿಟಿಷರಿಗೆ ಭಾರತದ ಮೇಲೆ, ಇವೆಲ್ಲದರ ಬಗ್ಗೆ ಇದರಲ್ಲಿ ಚರ್ಚೆ ಮಾಡಲಾಗಿದೆ. ಇದು ಇ ಎಂ ಫಾಸ್ಟರ್ ಅವರು ಬರೆದಂತಹ ಎ ಪ್ಯಾಸೇಜ್ ಟು ಇಂಡಿಯಾ, ಆರ್ಲ್ಯಾಂಡೋ, ವರ್ಜಿನಿಯಾ ವೂಲ್ ಬರೆದಂತಹ ಒಂದು ಇಂಗ್ಲೀಷ್ ನಾವೆಲ್ ಮೊದಲ ಬಾರಿಗೆ 1928 ಪ್ರಕಟವಾಯಿತು. ಇದರ ಕತೆ ಏನು ಅಂತ ನೋಡಿದ್ರೆ, ಆರ್ಲ್ಯಾಂಡೋ ಅನ್ನೋನು ಒಬ್ಬ ಕವಿ, ಅವನ ಜೀವನದಲ್ಲಿ ಏನೇನು ನಡೆಯುತ್ತೆ ಅನ್ನೋದೇ ಅದರ ಕತೆ. ಒಮ್ಮೆ ಆರ್ಲ್ಯಾಂಡೋ ಮಲಗ್ತಾನೆ, ಅವನು ಒಂದು ವಾರ ಆದರೂ ಎದ್ದೊಳ್ಳೋದಿಲ್ಲ. ಒಂದು ವಾರದ ನಂತರ ಅವನು ಎದ್ದೊಳ್ಳೋದಾಗ ಏನಾಗಿರುತ್ತೆ ಅಂದರೆ, ಅವನು ಒಂದು ಹೆಂಗಸಾಗಿ ಕನ್ವರ್ಟ್ ಆಗಿಬಿಟ್ಟಿರ್ತಾನೆ. ಅಂದರೆ ಅದೇ ವ್ಯಕ್ತಿ, ಅದೇ ವ್ಯಕ್ತಿತ್ವ, ಆದರೆ ಒಂದು ಮಹಿಳೆಯ ದೇಹದಲ್ಲಿ ಅವನು ಇರೋ ಥರ ಅವನಿಗೆ ಫೀಲ್ ಆಗುತ್ತೆ. ನಂತರ ಇವನು ಮಹಿಳೆಯಾಗಿಯೇ ಸುಮಾರು 300 ವರ್ಷಗಳ ಕಾಲ ಬದುಕಿ ಇಂಗ್ಲೆಂಡ್ನಲ್ಲಿ ಇರುವಂತಹ ಸಾಹಿತ್ಯದ ಹಲವು ಶ್ರೇಷ್ಠ ವ್ಯಕ್ತಿಗಳನ್ನೆಲ್ಲ ಮೀಟ್ ಮಾಡೋ ರೀತಿಯಲ್ಲಿ ಈ ಕಥೆಯನ್ನು ಬರೆಯಲಾಗಿದೆ. ಇದೊಂದು ಫ್ಯಾಂಟಸಿ ನಾವೆಲ್, ವರ್ಜಿನಿಯಾ ವುಲ್ಫ್ ಅವರ ಆರ್ಲ್ಯಾಂಡೋ, ಅನಿಮಲ್ ಫಾರ್ಮ್, ಜಾರ್ಜ್ ಆರ್ವೆಲ್ ಅವರು ಬರೆದಂತಹ ಒಂದು ಇಂಗ್ಲಿಷ್ ನಾವೆಲ್, ಮೊದಲ ಬಾರಿಗೆ 1945 ಪ್ರಕಟವಾಯಿತು. ಇದು ಒಂದು ಪೊಲಿಟಿಕಲ್ ಸಟೈರ್. ಅಂದರೆ ರಷ್ಯನ್ ರೆವಲ್ಯೂಷನ್ ನಂತರ ಸ್ಟಾಲಿನ್ ಅಧಿಕಾರಕ್ಕೆ ಬಂದಾಗ ನಡೆದಂತಹ ವಿಷಯಗಳನ್ನು ಆಧರಿಸಿ ಒಂದು ಕಾಲ್ಪನಿಕ ಕಥೆಯನ್ನು ಜಾರ್ಜ್ ಆರ್ವೆಲ್ ಅವರು ಬರೆದಿದ್ದಾರೆ. ಇದರಲ್ಲಿ ಏನಾಗುತ್ತೆ ಅಂದರೆ, ಒಂದು ಫಾರ್ಮ್ ಇರುತ್ತೆ, ಅದರಲ್ಲಿ ಹಲವು ಪ್ರಾಣಿಗಳಿರುತ್ತೆ, ಹಂದಿ, ಕುದುರೆ ಮತ್ತು ಕೆಲವು ಪಕ್ಷಿಗಳು, ಕೋಳಿ, ಇದೆಲ್ಲ ಇರುತ್ತೆ. ಈ ಫಾರ್ಮ್ನ ನಡೆಸುತ್ತಿರುವಂತಹ ಮನುಷ್ಯರ ಮೇಲೆ ಹೋರಾಟ ಮಾಡಿ ಈ ಪ್ರಾಣಿಗಳೆಲ್ಲ ತಮ್ಮನ್ನು ತಾವೇ ಸ್ವತಂತ್ರವನ್ನಾಗಿ ಮಾಡಿಕೊಂಡು, ಅಲ್ಲಿರುವ ಒಂದು ಹಂದಿ ನೆಪೋಲಿಯನ್ ಅಂತ ಅವನು ಅಧಿಕಾರ ನಡೆಸುವಾಗ ಅಲ್ಲಿ ನಡೆಯುವ ವಿಷಯಗಳನ್ನ ತುಂಬ ಸಟೈರ್ ಆಗಿ ಇದರೊಳಗೆ ಜಾರ್ಜ್ ಆರ್ವೆಲ್ ಅವರು ಬರೆದಿದ್ದಾರೆ. ಅಂದರೆ ಎಲ್ಲ ಕ್ರಾಂತಿನೂ ಮೊದಲು ಒಂದು ಒಳ್ಳೆಯ ಉದ್ದೇಶಕ್ಕೆ ಸ್ಟಾರ್ಟ್ ಆಗುತ್ತೆ, ನಂತರ ಅಧಿಕಾರಕ್ಕೆ ಬಂದ ಮೇಲೆ ಕೆಲವರು ಈ ಒಂದು ಅಧಿಕಾರವನ್ನು ಹೇಗೆ ಮಿಸ್ಯೂಸ್ ಮಾಡಿಕೊಂಡು ತಮ್ಮ ಲಾಭಕ್ಕೆ ಉಪಯೋಗಿಸ್ಕೊಳ್ತಾರೆ ಅನ್ನೋದೇ ಇದರ ಒಂದು ಕತೆ. ತುಂಬ ಇಂಟ್ರೆಸ್ಟಿಂಗ್ ಆದಂತಹ ಒಂದು ನಾವೆಲ್ ಇದು, ಜಾರ್ಜ್ ಆರ್ವೆಲ್ ಅವರ ಅನಿಮಲ್ ಫಾರ್ಮ್, 1984, ಜಾರ್ಜ್ ಆರ್ವೆಲ್ ಅವರ ಮತ್ತೊಂದು ಕೃತಿ, ಮೊದಲ ಬಾರಿಗೆ 1949 ಪ್ರಕಟವಾಯಿತು. ಇದು ಸಹ ಒಂದು ಪೊಲಿಟಿಕಲ್ ನಾವೆಲ್ ಅಂತ ಹೇಳ್ಬೋದು. ಇದರಲ್ಲಿ ಆರ್ವೆಲ್ ಅವರು ಭವಿಷ್ಯದಲ್ಲಿ ನಡೆಯುವ ಒಂದು ಕಥೆಯನ್ನು ಹೇಳಿದ್ದಾರೆ, ಒಂದು ಕಾಲ್ಪನಿಕ ಜಗತ್ತಿನಲ್ಲಿ ನಡೆಯುವಂತಹ ಒಂದು ಕಥೆ ಇದು. ಆ ಒಂದು ಪ್ರಪಂಚದಲ್ಲಿ ಬರೀ ಯುದ್ಧಗಳು ನಡೀತಾ ಇರುತ್ತೆ, ಮತ್ತು ಅಲ್ಲಿ 3 ಸೂಪರ್ ಸ್ಟೇಟ್ ಅಂತ ಇರುತ್ತೆ, ಅಂದರೆ ಒಷೇನಿಯಾ, ಯುರೇಷಿಯಾ ಮತ್ತು ಈಸ್ಟ್ ಏಷ್ಯಾ ಅಂತ. ಈ 3 ಸೂಪರ್ ಸ್ಟೇಟ್ಗಳಲ್ಲಿ ಹಲವಾರು ರಾಷ್ಟ್ರಗಳು ಅದರ ಕೆಳಗಡೆ ಇರುತ್ತೆ. ಅಲ್ಲಿ ಒಷೇನಿಯಾದಲ್ಲಿ ಆಳ್ವಿಕೆ ನಡೆಸ್ತಿರುವಂತಹ ಒಂದು ಪಕ್ಷ ಎಷ್ಟು ಜನರನ್ನು ಕಂಟ್ರೋಲ್ ಮಾಡ್ತಾ ಇರ್ತಾರೆ ಅಂತ ಈ ನಾವೆಲ್ಲಿ ಬರೆಯಲಾಗಿದೆ. ಅಂದರೆ ಎಲ್ಲಿ ನೋಡಿದ್ರು ಸರ್ವಿಲೆನ್ಸು, ಕ್ಯಾಮರಾ ಇದನ್ನೆಲ್ಲ ಇಟ್ಕೊಂಡು ಜನರನ್ನು ಅವರು ಸದಾ ನೋಡ್ತಾ ಇರ್ತಾರೆ. ಮತ್ತು ಅಲ್ಲಿ ಜನರು ಈ ಪೊಲಿಟಿಕಲ್ ಪಾರ್ಟಿಗೆ ವಿರುದ್ಧವಾಗಿ ಯೋಚನೆ ಕೂಡ ಮಾಡೋ ಆಗಿರೋದಿಲ್ಲ. ಇಂತಹ ಒಂದು ಸಿಚುವೇಷನ್ ಇರುವಂತಹ ಒಂದು ಜಗತ್ತು ಅದು. ಆರ್ವೆಲ್ ಅವರ ಒಂದು ಕಲ್ಪನೆ ಏನಿದೆ ಅದು ತುಂಬ ಅದ್ಭುತವಾದದ್ದು. ಮತ್ತು ಮುಂದೆ ಏನೆಲ್ಲ ಆಗ್ಬೋದು ಅನ್ನೋದನ್ನು ಅವನು ಪ್ರೆಡಿಕ್ಟ್ ಮಾಡಿದ್ದಾರೆ. ಮತ್ತು ಆ ಟೈಮಲ್ಲಿ ಇದ್ದಂತಹ ಒಂದು ಪೊಲಿಟಿಕಲ್ ಸಿಚುವೇಷನ್ ಏನಿದೆ ಅದನ್ನು ಆಧಾರವಾಗಿಟ್ಕೊಂಡು ಇವರು ಇದನ್ನು ಬರೆದಿದ್ದಾರೆ. ತುಂಬ ಅದ್ಭುತವಾದಂತಹ ಒಂದು ನಾವೆಲ್ ಇದು, ಜಾರ್ಜ್ ಆರ್ವೆಲ್ ಅವರ 1984, ಟು ಸರ್ವ್ ವಿತ್ ಲವ್, ಇ ಆರ್ ಬ್ರೈತ್ವೈಟೆ ಅವರು ಬರೆದಂತಹ ಒಂದು ಇಂಗ್ಲೀಷ್ ನಾವೆಲ್, ಮೊದಲ ಬಾರಿಗೆ 1959 ಪ್ರಕಟವಾಯಿತು. ಇದರ ಕತೆ ಏನು ಅಂತ ನೋಡಿದ್ರೆ, ರಿಕಿ ಬ್ರೈತ್ವೈಟೆ ಅನ್ನೋನು ಇಂಜಿನಿಯರ್, ಅವನು World War II ಟೈಮ್ನಲ್ಲಿ ಲಂಡನ್ಗೆ ಬರ್ತಾನೆ, ಅಲ್ಲಿ ಏರ್ಫೋರ್ಸಲ್ಲಿ ಸೇರ್ಕೊಳ್ತಾನೆ, ಯುದ್ಧ ಆದಮೇಲೆ ಬೇರೆ ಕೆಲಸಗಳಿಗೆ ಪ್ರಯತ್ನ ಪಡ್ತಾನೆ. ಆಗ ಒಂದು ಶಾಲೆಯಲ್ಲಿ ಶಿಕ್ಷಕನಾಗಿ ಸೇರ್ಕೊಳ್ತಾನೆ. ಆ ಶಾಲೆಯಲ್ಲಿರುವ ವಿದ್ಯಾರ್ಥಿಗಳು ಜೀವನದಲ್ಲಿ ಯಾವುದೇ ಧ್ಯೇಯ ಇಲ್ಲದೆ, ವ್ಯಾಸಂಗದಲ್ಲಿ ಆಸಕ್ತಿ ಇಲ್ಲದೆ ಇರ್ತಾರೆ. ಇಂತಹ ವಿದ್ಯಾರ್ಥಿಗಳನ್ನು ಬ್ರೈತ್ವೈಟೆಯವರು ಹೇಗೆ ಒಂದು ಒಳ್ಳೆಯ ದಾರಿಗೆ ತರ್ತಾರೆ ಅನ್ನೋದೇ ಇದರ ಒಂದು ಕತೆ. ಇದು ಒಂದು ಆಟೋಬಯೋಗ್ರಫಿಕಲ್ ನಾವೆಲ್, ಇ ಆರ್ ಬ್ರೈತ್ವೈಟೆ ಅವರ ಟು ಸರ್ವ್ ವಿತ್ ಲವ್. ಕಿಲ್ ಎ ಮಾಕಿಂಗ್ ಬರ್ಡ್, ಲೇಖಕಿ ಹಾರ್ಪರ್ ಲೀ ಅವರು ಬರೆದಂತಹ ಒಂದು ಅಮೇರಿಕನ್ ನಾವೆಲ್, ಮೊದಲ ಬಾರಿಗೆ 1960 ಪ್ರಕಟವಾಯಿತು. ಇದರಲ್ಲಿ
ಇಬ್ಬರು ಮಕ್ಕಳ ದೃಷ್ಟಿಯಲ್ಲಿ ಆಗ ಅಮೇರಿಕಾದಲ್ಲಿ ಇದ್ದಂತಹ ಬಿಳಿ ವರ್ಣ ಮತ್ತು ಕಪ್ಪು ವರ್ಣ ಜನಾಂಗದವರ ನಡುವಿನ ಒಂದು ಜನಾಂಗೀಯ ಮನೋಭಾವನೆ ಏನಿದೆ ಅದನ್ನು ನೋಡುವ ಪ್ರಯತ್ನವನ್ನು ಮಾಡಲಾಗಿದೆ. ಕತೆ ಅಲಬಾಮಾದಲ್ಲಿ ನಡೆಯುತ್ತೆ. ಅಲ್ಲಿ ಆಟಿಕಸ್ ಫಿಂಚ್ ಅಂತ ಒಬ್ಬರು ಲಾಯರ್, ಅವರಿಗೆ ಇಬ್ಬರು ಮಕ್ಕಳು. ಮೊದಲನೆಯವಳು ಮಗಳು ಲೂಯಿಸ್ ಫಿಂಚ್ ಅಂತ, ಎರಡನೇವನು ಮಗ ಜೆರಮಿ ಅಂತ. ಅಲ್ಲಿ ಏನಾಗುತ್ತಂದರೆ ಟಾಮ್ ರಾಬಿನ್ಸನ್ ಅನ್ನೋ ಒಬ್ಬ ಕಪ್ಪು ವರ್ಣ ಜನಾಂಗಕ್ಕೆ ಸೇರಿದ ವ್ಯಕ್ತಿ ಬಿಳಿ ವರ್ಣ ಜನಾಂಗಕ್ಕೆ ಸೇರಿದ ಮಹಿಳೆಯಾದಂಥ ಮೇಲ್ಲಾ ಈವೆಲ್ ಅನ್ನೋಳ ಮೇಲೆ ಅತ್ಯಾಚಾರ ಮಾಡಲ ಅಂತ ಅವನ ಮೇಲೆ ಕೇಸ್ ಹಾಕಲಾಗುತ್ತೆ. ಆಟಿಕಸ್ ಫಿಂಚ್ ಟಾಮ್ನ ಪರವಾಗಿ ವಾದ ಮಾಡೋಕ್ಕೆ ಹೊರಟಾಗ ಬಿಳಿಯ ಜನಾಂಗದ ಸಮಾಜದವರು ಅವನಿಗೆ ನೀಡೋ ತೊಂದರೆಗಳು, ಅದನ್ನು ಸವಾಲುಗಳನ್ನೆಲ್ಲ ಅವನು ಹೇಗೆ ಫೇಸ್ ಮಾಡ್ತಾನೆ ಅನ್ನೋದೇ ಈ ಒಂದು ನಾವೆಲ್ನ ಕತೆ. 100 Years of Solitude, ಗ್ಯಾಬ್ರಿಯಲ್ ಗಾರ್ಸಿಯಾ ಮಾರ್ಕೋಸ್ ಬರೆದಂಥ ಒಂದು ಸ್ಪ್ಯಾನಿಷ್ ನಾವೆಲ್. ಮೊದಲ ಬಾರಿಗೆ 1967 ಇದು ಪ್ರಕಟವಾಯಿತು. ಇದರಲ್ಲಿ ಜೋಸ್ ಅರ್ಕಾಡಿಯೋ ಬಿಯೋಂಡಿಯಾ ಮತ್ತು ಅವನ ಮಳದಿಯಾದಂತಹ ಉತ್ಸೂಲ ಇವರು ಮಕಾಂಡೋ ಅನ್ನೋ ಒಂದು ಹಳ್ಳಿಯಲ್ಲಿ ತಮ್ಮ ಜೀವನವನ್ನು ಆರಂಭಿಸ್ತಾರೆ. ಅಲ್ಲಿಂದ ಸುಮಾರು 7 ತಲೆಮಾರಿನ ಕಥೆಯನ್ನು ಈ ನಾವೆಲ್ ಹೇಳುತ್ತೆ. ಇದರಲ್ಲಿ ಮ್ಯಾಜಿಕಲ್ ರಿಯಲಿಸಮ್ನ ಯೂಸ್ ಮಾಡಿ ನಾವೆಲ್ನ ಬರೆದಿದ್ದಾರೆ. ವಿಶ್ವದ ಒಂದು ಶ್ರೇಷ್ಠ ನಾವೆಲ್ ಅಂತ ಇದನ್ನು ಹೇಳಲಾಗ್ತಾ ಇದೆ. ಸುಮಾರು 46 ಭಾಷೆಗಳಲ್ಲಿ ಇದನ್ನು ಟ್ರಾನ್ಸ್ಲೇಟ್ ಮಾಡಲಾಗಿದೆ. ಇದು ಗ್ಯಾಬ್ರಿಯಲ್ ಗಾರ್ಸಿಯಾ ಮಾರ್ಕೋಸ್ ಬರೆದಂತಹ 100 Years of Solitude ಲವ್ ಸ್ಟೋರಿ. ಎರಿಕ್ ಸೆಗಲ್ ಅವರು ಬರೆದಂತಹ ಒಂದು ಅಮೇರಿಕನ್ ನಾವೆಲ್, ಮೊದಲ ಬಾರಿಗೆ 1970 ಪ್ರಕಟವಾಯಿತು. ಇದು ಒಂದು ರೊಮ್ಯಾಂಟಿಕ್ ಟ್ರಾಜಿಕ್ ಲವ್ ಸ್ಟೋರಿ ಅಂತ ಹೇಳ್ಬೋದು. ಇದರಲ್ಲಿ ಒಬ್ಬ ಶ್ರೀಮಂತ ಕುಟುಂಬಕ್ಕೆ ಸೇರಿದ ಆಲಿವರ್ ಅನ್ನೋ ಒಬ್ಬ ಯುವಕ ಸಾಧಾರಣ ಕುಟುಂಬಕ್ಕೆ ಸೇರಿದಂತಹ ಜೆನಿಫರ್ ಅನ್ನೋ ಯುವತಿಯ ಮೇಲೆ ಅವನಿಗೆ ಪ್ರೀತಿ ಉಂಟಾಗುತ್ತೆ. ಇವರಿಬ್ಬರು ಮದುವೆ ಮಾಡ್ಕೊಳ್ತಾರೆ. ನಂತರ ಅವರ ಜೀವನದಲ್ಲಿ ನಡೆಯುವ ವಿಷಯಗಳೇ ಇದರ ಕತೆ. ತುಂಬ ಫೇಮಸ್ ಆದಂತಹ ಒಂದು ನಾವೆಲ್ ಇದು, ಎರಿಕ್ ಸೆಗಲ್ ಅವರ ಲವ್ ಸ್ಟೋರಿ. ನಾನು ಓದಿದಂತಹ ಕೆಲವು ವರ್ಲ್ಡ್ ಲಿಟ್ರೇಚರ್ನ ಕ್ಲಾಸಿಕ್ಸ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಮಾತಾಡಿದೆ. ಇನ್ನೂ ಹಲವಾರು ಪುಸ್ತಕಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಮಾತಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.